ಮೊದಲಿಗೆ ನಾವು ನಮ್ಮ ಶಾಲೆಯ ಸ್ಯಾಡ್ಸ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆದಮೇಲೆ ಈ ರೀತಿ ಓಮ್ ಪೇಜ್ ಕಾಣುತ್ತಲ್ಲ ಸೊ ಈ ಓಮ್ ಪೇಜಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಸ್ಕೂಲ್ ಇನ್ಫೋ ಅಂಡ್ ಯು ಡಿ ಪ್ಲಸ್ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಯು ಡಿ ಪ್ಲಸ್ಸು ಓಪನ್ ಆಗುತ್ತೆ ನೋಡ್ಬೋದು ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಇದೆ ಯು ಆರ್ ಫಿಲ್ಲಿಂಗ್ ಯು ಡೇಸ್ ಪ್ಲಸ್ ಫಾರ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಈಗ ಸೆಕ್ಷನ್ ಒಂದು ನೋಡಿ ಸೆಕ್ಷನ್ ಒಂದರಲ್ಲಿ ಸ್ಕೂಲ್ ಪ್ರೊಫೈಲು ಇದರಲ್ಲಿ ನಾವು ಲೊಕೇಶನ್ನು ಸ್ಟ್ರಕ್ಚರು ಮ್ಯಾನೇಜ್ಮೆಂಟು ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಷ್ಟು ಮಾಹಿತಿಯನ್ನು ಇಲ್ಲಿ ನಾವು ತುಂಬಬೇಕಾಗುತ್ತೆ ಸ್ಕೂಲ್ ಪರ್ಟಿಕ್ಯುಲರ್ ಮೇಲೆ ಏ ಒಂದಿತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕೂಲ್ ಪರ್ಟಿಕ್ಯುಲರ್ ನೋಡಿ ಈ ಸ್ಕೂಲ್ ಪರ್ಟಿಕ್ಯುಲರ್ನ ನಾವು ಅಪ್ಡೇಟ್ ಮಾಡಿದರೆ ಏನು ಇತ್ತೀಚೆಗೆ ಬಿಟ್ಟಿರಲ್ಲ ಎಮ್ ಡಿ ಎಮ್ ಆ್ಯಪು ಅದರಲ್ಲಿ ಏನು ನೀವು ಸ್ಟ್ರೆಂತ್ ಕಾಣ್ತಾ ಇಲ್ಲ ಅಂತ ಹೇಳ್ತಿರಲ್ವ ಸೊ ಈ ಸ್ಕೂಲ್ ಪರ್ಟಿಕ್ಯುಲರಲ್ಲಿ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಲ್ಲಿ ನಮಗೆ ನಮ್ಮ ಶಾಲೆಯ ದಾಖಲಾತಿ ಆ್ಯಪಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಹಾಗಾಗಿ ಫಸ್ಟು ಯು ಡೇಸಲ್ಲಿ ಸ್ಕೂಲ್ ಪರ್ಟಿಕ್ಯುಲರ್ ಏವನ್ನು ಅಪ್ಡೇಟ್ ಮಾಡಿ ಏನಿದೆ ಇದರಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಅಂದರೆ ನೋಡಿ ಸ್ಕೂಲ್ ಡೀಟೇಲ್ಸ್ ಇದೆ ಮೊದಲನೇದಾಗಿ ಸ್ಕೂಲ್ ಡೀಟೇಲ್ಸ್ ಇದು ಬಹಳ ಇಂಪಾರ್ಟೆಂಟು ಈ ಸ್ಕೂಲ್ ಡೀಟೇಲ್ಸ್ ಏನಿದೆಯಲ್ಲ ಸೊ ನಿಮ್ಮ ಎಲ್ಲ ಶಾಲಾ ದಾಖಲಾತಿಗಳಲ್ಲಿ ಮಕ್ಕಳ ಟಿ ಸಿ ಆಗಿರ್ಬೋದು ಪ್ರೋಗ್ರೆಸ್ ಕಾರ್ಡ್ ಆಗಿರ್ಬೋದು ಒಟ್ಟು ಶಾಲಾ ಎಲ್ಲ ದಾಖಲಾತಿಗಳಲ್ಲಿ ಇಲ್ಲಿರ್ತಕ್ಕಂಥ ಶಾಲೆಯ ಅಡ್ರೆಸ್ಸು ಮತ್ತು ಶಾಲೆಯ ಹೆಸರು ಡಿಸ್ಪ್ಲೇ ಆಗೋದ್ರಿಂದ ನೀವು ಸರಿಯಾಗಿ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಇಲ್ಲಿ ಸ್ಕೂಲ್ ಕೋಡ್ ಇರುತ್ತೆ ಸ್ಕೂಲ್ ನೇಮು ಆಮೇಲೆ ರೂರಲ್ ಆರ್ ಅರ್ಬನ್ನು ನೇಮ್ ಆಫ್ ದ ವಿಲೇಜು ಹ್ಯಾಬಿಟೇಷನ್ ನೇಮು ಪಿನ್ ಕೋಡ್ ಇರುತ್ತೆ ಪಂಚಾಯಿತಿ ಇರುತ್ತೆ ಕ್ಲಸ್ಟರ್ ಇರುತ್ತೆ ಬ್ಲಾಕು ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ನು ನೆಕ್ಸ್ಟ್ ಸ್ಟೇ ಹೀಗೆ ಎಲ್ಲ ಮಾಹಿತಿ ಇರುತ್ತೆ ನೆಕ್ಸ್ಟ್ ಎಂಟನೇ ನೋಡಿರಿ ರಿಜಿಸ್ಟ್ರೇಷನ್ ಡೇಟ್ ಅಂದರೆ ನಮ್ಮ ಶಾಲೆ ಯಾವಾಗ ಆರಂಭ ಆಯಿತು ಅಂತ ನೆಕ್ಸ್ಟ್ ಅಡ್ರೆಸ್ಸು ನೆಕ್ಸ್ಟು ಇದು ನೋಡಿ ಲ್ಯಾಟಿಟ್ಯೂಡು ಲ್ಯಾಂಗ್ನಿಟ್ಯೂಡು ರೇಖಾಂಶ ಮತ್ತು ಅಕ್ಷಾಂ ಅಕ್ಷಾಂಶ ಅಟ್ ಅದೆಲ್ಲ ಡಿಫಾಲ್ಟಾಗಿ ಇರ್ತದೆ ನೆಕ್ಸ್ಟು ಮೊಬೈಲ್ ನಂಬರ್ಗಳು ಇಮೇಲ್ ಐ ಡಿ ರೆಸ್ಪಾಂಡೆಂಟ್ ನೇಮು ಸೊ ಇದೆಲ್ಲ ಮಾಹಿತಿ ಎಲ್ಲಿ ಬರುತ್ತಪ್ಪ ಅಂದರೆ ಸ್ಕೂಲ್ ಡೀಟೇಲ್ಸಲ್ಲಿ ಬರುತ್ತೆ ಸೊ ಈ ಮಾಹಿತಿಯನ್ನು ಅತಿ ಜಾಗರೂಕತೆಯಿಂದ ತುಂಬಬೇಕಾಗುತ್ತೆ ನೆಕ್ಸ್ಟ್ ಬನ್ನಿ ಕ್ಯಾಟಗರಿ ಅಂದರೆ ನಮ್ಮ ಸ್ಕೂಲು ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ಪ್ರೈಮರಿ ಅಪ್ಪರ್ ಪ್ರೈಮರಿ ಸೆಕೆಂಡರಿ ಹೈಯರ್ ಸೆಕೆಂಡರಿ ಅಂತ ನಾಲ್ಕು ಅಂತ ಇದ್ದಾವಲ್ಲ ಅದರಲ್ಲಿ ಯಾವ ಕ್ಯಾಟಗರಿ ಸೇರುತ್ತೆ ಅಂತ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕ್ಲಾಸ್ ಇರುತ್ತೆ ನೀವು ಚೆಕ್ ಮಾಡ್ಕೋಬೋದು ಇದು ಶೇಡ್ ಆಗಿರುತ್ತೆ ಅಂದರೆ ನಾವೇನು ಡಿಫಾಲ್ಟ್ ಇದು ಎಡಿಟ್ ಮಾಡೋಕ್ಕೆ ಬರಲ್ಲ ಎಲ್ಲ ಅಲ್ಲೇ ಇರುತ್ತೆ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಸ್ಕೂಲ್ ಕ್ಯಾಟಗರಿ ಒನ್ ಪಾಯಿಂಟ್ ಒನ್ ಸಿಕ್ಸು ಸ್ಕೂಲ್ ಟೈಪ್ ಮೀಡಿಯಮ್ ಆಫ್ ಟೀಚಿಂಗ್ ಕನ್ನಡ ನೋಡಿ ಮೀಡಿಯಮ್ ಆಫ್ ಟೀಚಿಂಗ್ ಐತಲ್ಲ ಇದು ಬಹಳ ಇಂಪಾರ್ಟೆಂಟು ನಾವು ಲ್ಯಾಂಗ್ವೇಜ್ ಗ್ರೂಪು ಮತ್ತು ಅಡ್ಮಿಷನ್ ಮಾಡಬೇಕಾದ್ರೆ ಏನು ಡಿಸ್ಪ್ಲೇ ಆಗ್ತಾವಲ್ಲ ಮಾಹಿತಿ ಇಲ್ಲಿ ಏನು ಎಂಟ್ರಿ ಮಾಡಿರ್ತೀವೋ ಅದೇ ಮಾಹಿತಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮಲ್ಲಿ ಎರಡು ಮೀಡಿಯಂ ಟೀಚಿಂಗ್ ಇದ್ದರೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೆಕ್ಷನ್ಸು ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿ ಇದ್ದಾವೆ ಆ ಎಷ್ಟು ತರಗತಿಗೆ ಎಷ್ಟು ಸೆಕ್ಷನ್ಸ್ ಇದ್ದಾವೆ ಅಂತ ಇಲ್ಲಿ ಬರುತ್ತೆ ನೆಕ್ಸ್ಟ್ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಕೂಲ್ ಅಂದರೆ ಶಾಲಾ ಪ್ರಾರಂಭವಾದ ವರ್ಷ ನೆಕ್ಸ್ಟ್ ಇಯರ್ ಆಫ್ ಅಪ್ಗ್ರೇಡೇಷನ್ ಇಫ್ ಅಪ್ಲಿಕೇಬಲ್ ನಿಮ್ಮ ಶಾಲೆ ಏನಂದರೆ ಪ್ರೈಮರಿಯಿಂದ ಅಪ್ಪರ್ ಪ್ರೈಮರಿಗೆ ಅಪ್ಪರ್ ಪ್ರೈಮರಿಯಿಂದ ಸೆಕೆಂಡರಿಗೆ ಸೆಕೆಂಡರಿಂದ ಹೈಯರ್ ಸೆಕೆಂಡರಿಗೆ ಅಪ್ ಅಪ್ಗ್ರೇಡ್ ಆದರೆ ಯಾವ ವರ್ಷ ಅಪ್ಗ್ರೇಡ್ ಆಯಿತು ಅಂತ ಇಲ್ಲಿ ಇಯರ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಟು ತ್ರೀ ಸ್ಪೆಷಲ್ ಸ್ಕೂಲ್ ಫಾರ್ ಸಿ ಡಬ್ಲ್ಯೂ ಎಸ್ ಎನ್ ಅಂದರೆ ಇದು ಅಂಗವಿಕಲ ಮಕ್ಕಳಿಗೆ ಏನಾದರೂ ಒಂದು ವಿಶೇಷ ಶಾಲೆಯೇ ಆಗಿದರೆ ಎಸ್ ಇಲ್ಲ ನೋ ಅಂತ ಕೊಡಿ ನೆಕ್ಸ್ಟ್ ಇಸ್ ದ ಸ್ಕೂಲ್ ಇಸ್ ಎ ಶಿಫ್ಟ್ ಸ್ಕೂಲ್ ಅಂದರೆ ಶಿಫ್ಟ್ ಸ್ಕೂಲ್ ಆಗಿದರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ನೆಕ್ಸ್ಟ್ ಇಸ್ ದ ಸ್ಕೂಲ್ ರೆಸಿಡೆನ್ಷಿಯಲ್ ನಿಮ್ಮ ಶಾಲೆ ವಸತಿಯುತನೇ ವಸತಿಯುತ ಆಗಿದರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ವೆದರ್ ಬೋರ್ಡಿಂಗ್ ಸ್ಪೆಸಿಲಿಟಿ ಅವೈಲಬಲ್ ಫಾರ್ ದ ಫಾಲೋಯಿಂಗ್ ಸ್ಟೇಜ್ ನಿಮ್ಮಲ್ಲಿ ಏನಾದರೂ ಎಸ್ ಅಂತ ಕೊಟ್ಟರೆ ಒನ್ ಪಾಯಿಂಟ್ ಟು ಫೈವ್ನ ಇವೆಲ್ಲ ಅವಕ್ಕೆ ನೀವು ಎಡಿ ಎಡಿಟ್ ಮಾಡಬೇಕಾಗುತ್ತೆ ಪ್ರೈಮರಿ ಸ್ಟೂಡೆಂಟ್ ಎಷ್ಟಿದ್ದಾರೆ ಗರ್ಲ್ಸ್ ಎಷ್ಟು ಬಾಯ್ಸ್ ಎಷ್ಟು ಅಪ್ಪರ್ ಪ್ರೈಮರಿ ಎಷ್ಟಿದ್ದಾರೆ ಸೆಕೆಂಡರಿ ಎಷ್ಟು ಹೈಯರ್ ಸೆಕೆಂಡರಿ ಅಂತ ನೀವು ಇಲ್ಲಿಕ್ಕೆ ನೋಡಿ ಒನ್ ಪಾಯಿಂಟ್ ಟೂ ಫೈವ್ ಏನಾದರೂ ಎಸ್ ಕೊಟ್ಟರೆ ಇವನ್ನೆಲ್ಲ ಹಾಕಬೇಕಾಗುತ್ತೆ ಅಂದರೆ ಏನೂ ಇಲ್ಲ ನೆಕ್ಸ್ಟ್ ಲಾಂಗ್ವೇಜಸ್ಸು ನೆಕ್ಸ್ಟ್ ನೋಡಿ ಒನ್ ಪಾಯಿಂಟ್ ಟೂ ಫೈವ್ ಏರಿಯಾ ಆರ್ ದ ಮೆಜಾರಿಟಿ ಆಫ್ ದ ಪೀಪಲ್ ತಾರ್ಟ್ ಥ್ರೂ ದೇರ್ ಮದರ್ ಟಂಗ್ ಅಂದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಅವರ ಮಾತೃಭಾಷೆಯಲ್ಲಿಯೇ ಬೋಧಿಸಲಾಗುತ್ತಿದೆಯೇ ಆಲ್ಮೋಸ್ಟ್ ಆಲ್ ಎಸ್ ಇರುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಟು ನೈನ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆ್ಯಸ್ ಎ ಸಬ್ಜೆಕ್ಟ್ ಅಪ್ ಟು ತ್ರೀ ಲ್ಯಾಂಗ್ವೇಜಸ್ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು ನೋಡಿ ಎಲ್ ಪಿ ಎಸ್ ಆದರೆ ಓನ್ಲಿ ಕನ್ನಡ ಇಂಗ್ಲೀಷ್ ಅಷ್ಟೇ ಹಾಕಿ ಎಚ್ ಪಿ ಎಸ್ ಆದರೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಸಬ್ಜೆಕ್ಟನ್ನು ಹಾಕಬೇಕಾಗುತ್ತೆ ಡಸ್ ದ ಸ್ಕೂಲ್ ಆಫರ್ ಎನಿ ಪ್ರೀ ವೊಕೇಶನಲ್ ಕೋರ್ಸಸ್ಸು ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್ ಅಪ್ಪರ್ ಪ್ರೈಮರಿ ಸ್ಟೇಜಲ್ಲಿ ಏನಾದರೂ ಪ್ರೀ ವಕೇಶ್ನಲ್ ಏನಾದರೂ ಆಫರ್ ಅಂದರೆ ನಿಯೋಜನೆ ಮಾಡುತ್ತಾ ಅಂತ ಇದ್ರೆ ಎಸ್ ಕೊಡಿಲ್ಲ ನೋ ಕೊಡಿ ಡಸ್ ದ ಸ್ಕೂಲ್ ಪ್ರೊವೈಡ್ ಎಜುಕೇಷನಲ್ ಆ್ಯಂಡ್ ವೊಕೇಶನಲ್ ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಟು ದ ಸ್ಟೂಡೆಂಟ್ ಇದು ಅಷ್ಟೇ ಇದ್ರೆ ಎಸ್ ಕೊಡಿ ನೋ ಕೊಡಿ ನೆಕ್ಸ್ಟ್ ಸೆಕೆಂಡರಿ ಸೆಕ್ಷನ್ ಯಾವುದು ಸಿಲಬಸ್ಸು ಅಂತ ಅಂದರೆ ಸ್ಟೇಟ್ ನೆಕ್ಸ್ಟು ಒನ್ ಪಾಯಿಂಟ್ ತ್ರೀ ಫೋರ್ ಡಿಸ್ಟೆನ್ಸ್ ಆಫ್ ದ ಸ್ಕೂಲ್ ಫ್ರಮ್ ದ ನಿಯರೆಸ್ಟ್ ಗೌರ್ಮೆಂಟ್ ಗೌರ್ಮೆಂಟ್ ಏಡೆಡ್ ಫ್ರಮ್ ಪ್ರೈಮರಿ ನಿಮ್ಮ ಶಾ ಪ್ರೈಮರಿ ಸ್ಕೂಲಿಂದ ಎಷ್ಟೆಷ್ಟು ಅಂತ ಅಪ್ಪರ್ ಪ್ರೈಮರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸೆಕೆಂಡರಿ ಸ್ಕೂಲ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಹೈಯರ್ ಸೆಕೆಂಡರಿ ಅಂದರೆ ಕಾಲೇಜ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಇಲ್ಲಿ ಕಿಲೋಮೀಟರ್ಗಳನ್ನು ನೀವು ಮೆನ್ಷನ್ ಮಾಡಬೇಕು ವೆದರ್ ದ ಸ್ಕೂಲ್ ಈಸ್ ಅಪ್ರೋಚಬಲ್ ಬೈ ಆಲ್ ವೆದರ್ ರೋಡ್ ಅಂದರೆ ನಿಮ್ಮ ಶಾಲೆಗೆ ಎಲ್ಲ ರೀತಿಯ ವಾತಾವರಣದಲ್ಲೂ ಅಪ್ರೋಚ್ ಆಗೋವಂಥ ರಸ್ತೆ ಇದೆಯೇ ಇದು ಇದ್ರೆ ಎಸ್ ಕೊಡಿ ಇಲ್ಲ ನೋ ಕೊಡಿ ನೆಕ್ಸ್ಟ್ ಒನ್ ಪಾಯಿಂಟ್ ತರ್ಟಿ ಫೈವ್ ಬಿ ಪ್ರೈಮರಿ ಸೆಕ್ಷನ್ ಅದರ್ ದೆನ್ ಅಂಗನವಾಡಿ ಅಟ್ಯಾಚ್ ಟು ಸ್ಕೂಲ್ ಅಂಗನವಾಡಿ ಬಿಟ್ಟು ಪ್ರೈಮರಿ ಸ್ಕೂಲ್ ಅಂದರೆ ಪ್ರೀ ಪ್ರೈಮರಿ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಏನಾದರೂ ಇದೆಯಾ ಇದ್ರೆ ಎಸ್ ಕೊಡಿ ಇಲ್ಲ ನೋ ಕೊಡಿ ನೆಕ್ಸ್ಟ್ ವೆದರ್ ಅಂಗನವಾಡಿ ಸೆಂಟರ್ ಈಸ್ ಲೊಕೇಟೆಡ್ ಇನ್ ಸ್ಕೂಲ್ ಪರ್ಮಿಷಸ್ ಶಾಲಾ ಕಾಂಪೌಂಡಲ್ಲಿ ಅಥವಾ ಶಾಲಾ ಆವರಣದಲ್ಲಿ ಅಂಗನವಾಡಿ ಇದೆಯಾ ಇದ್ದರೆ ಎಸ್ ಕೊಡಿ ಇಲ್ಲ ನೋಕೊಡಿ ಎಸ್ ಕೊಟ್ಟರೆ ಇಲ್ಲಿ ಅಂಗನವಾಡಿ ಸೆಂಟರ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಅಲ್ಲಿ ಎಷ್ಟು ಜನ ಟೀಚರ್ಸ್ ಇದಾರೆ ಅಂತ ಹಾಕ್ಬೇಕಾಗುತ್ತೆ ಬಾಯ್ಸು ಮತ್ತು ಗರ್ಲ್ಸ್ ಅಂಗನವಾಡಿ ಇದು ಹಾಕಬೇಕಾಗುತ್ತೆ ನೆಕ್ಸ್ಟು ಲಾಸ್ಟ್ ಅಕಾಡೆಮಿಕ್ ಇಯರ್ ಡೀಟೇಲ್ಸ್ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್ ನೀವು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನಾದರೂ ಇನ್ಸ್ಪೆಕ್ಷನ್ ಮಾಡಿಸಿದರೆ ಅದನ್ನು ನಂಬರ್ಸ್ ಹಾಕಬೇಕಾಗುತ್ತೆ ವಿಸಿಟ್ ಬೈ ಸಿ ಆರ್ ಸಿ ನಂಬರ್ ಆಫ್ ವಿಸಿಟ್ ಬೈ ಬಿ ಆರ್ ಸಿ ಅಥವಾ ಬ್ಲ್ಯಾಕ್ ಲೆವೆಲ್ ಆಫೀಸರ್ ನೀವು ಏನಾದರೂ ವಿಸಿಟ್ ಮಾಡಿದರೆ ಅವ್ರ ನಂಬರ್ಸ್ ಹಾಕಬೇಕಾಗುತ್ತೆ ನಂಬರ್ಸ್ ಹಾಕ್ಬಿಟ್ಟು ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ನೀವು ಏನು ಮಾಡಬೇಕು ಅಪ್ಡೇಟ್ ಮಾಡಬೇಕಾಗುತ್ತೆ ಎಲ್ಲ ಚೆಕ್ ಮೇಲೆ ಎಲ್ಲ ಅಪ್ಡೇಟ್ ಅಂತ ಕಾಣ್ತಲ್ಲ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಚೆಕ್ ಆಲ್ ಮ್ಯಾಂಡಟರಿ ಫೀಲ್ಡ್ ಅಂತ ಕೇಳುತ್ತೆ ನೋಡಿ ಯಾವುದೋ ಫೀಲ್ಡ್ ಬಿಟ್ಟಿರ್ತೀರಿ ಅದಕ್ಕೆ ಆ ರೀತಿ ಕೇಳುತ್ತೆ ಐ ಅರಿಶ್ಯೂರ್ ವಾಂಟು ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ಟರೆ ನೋಡಿ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ನೆಕ್ಸ್ಟ್ ಅದೇ ರೀತಿ ಈಗ ವ್ಯಾಲಿಡೇಟ್ ಅಂತ ಐತೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಶ್ಯೂರ್ ಅಂತ ಕೇಳುತ್ತೆ ಓಕೆ ಯು ಡೇಸ್ ಪ್ಲಸ್ ಫಾರಮ್ ಸಕ್ಸಸ್ಫುಲಿ ವೆರಿಫೈಡ್ ಅಂದರೆ ಈಗ ವೆರಿಫೈಡ್ ಆಗಿದೆ ಸಬ್ಮಿಟ್ ಕೂಡ ಆಗಿದೆ ವೆರಿಫೈಡ್ ಕೂಡ ಆಗಿದೆ ಸೊ ಇಲ್ಲಿಗೆ ಸ್ಕೂಲ್ ಸೆಕ್ಷನ್ ಎ ಒನ್ ಪರ್ಟಿಕ್ಯುಲರು ಕಂಪ್ಲೀಟ್ ಆಯಿತು ಸೊ ಈ ಸೆಕ್ಷನ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಏನು ಎಮ್ ಡಿ ಎಮ್ ಆ್ಯಪಲ್ಲಿ ನಿಮಗೆ ಸ್ಟ್ರೆಂತು ಡಿಸ್ಪ್ಲೇ ಆಗುತ್ತೆ ಬನ್ನಿ ಈಗ ವೆರಿಫೈ ಸ್ಟೇಟಸನ್ನು ಚೆಕ್ ಮಾಡೋಣ ಇಲ್ಲಿ ನೋಡಿ ಸ್ಕೂಲ್ ಪರ್ಟಿಕ್ಯುಲರು ಸಬ್ಮಿಟ್ ಸ್ಟೇಟಸ್ ವ್ಯಾಲಿಡೇಟ್ ಸ್ಟೇಟಸ್ ಎರಡು ಟಿಕ್ ಮಾರ್ಕ್ ಆಗಿದೆ ಎ ಒನ್ ಪರ್ಟಿಕ್ಯುಲರ್ ಸೊ ಈ ರೀತಿ ನಾವು ಇನ್ನು ಎ ಒನ್ ಪರ್ಟಿಕ್ಯುಲರನ್ನು ಯು ಅಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎ ಟು ಸ್ಕೂಲ್ ಪರ್ಟಿಕ್ಯುಲರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್